ಮಾರ್ನಿಂಗ್ ಸ್ಟೂಡೆಂಟ್ಸ್ ಲೆಟ್ ಅಸ್ ಡಿಸ್ಕಸ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಇಸ್ ಕ್ಯಾಪಿಟಲ್ ಬಜೆಟಿಂಗ್ ಪ್ರಾಸೆಸ್ ಸೊ ಕ್ಯಾಪಿಟಲ್ ಬಜೆಟಿಂಗ್ ಮಾಡಬೇಕು ಒಂದು ಇನ್ವೆಸ್ಟ್ಮೆಂಟ್ಸ್ನ ಚೂಸ್ ಮಾಡಬೇಕು ಅಂತಂದರೆ ವಾಟ್ ಈಸ್ ಅ ಪ್ರಾಸೆಸ್ ಯರ್ ವಿ ಹ್ಯಾವ್ ಫೋರ್ ಸ್ಟೇಜಸ್ ಫಸ್ಟ್ ಒನ್ ಇಸ್ ಪ್ರಾಡೆಕ್ಟ್ ಜನರೇಷನ್ ಪ್ರಾಜೆಕ್ಟ್ ಇವ್ಯಾಲ್ಯೂಯೇಷನ್ ಪ್ರಾಜೆಕ್ಟ್ ಸೆಲೆಕ್ಷನ್ ಆ್ಯಂಡ್ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಓಕೆ ಸೊ ಪ್ರಾಜೆಕ್ಟ್ ಜನರೇಷನ್ ಅಂದರೆ ಏನು ಅಂತಂದರೆ

ನೌ ಇಟ್ ಈಸ್ ಗೋಯಿಂಗ್ ಟು ಆ್ಯಡ್ ಅಪ್ ಒನ್ ಮೋರ್ ವೆರೈಟಿ ಸೊ ಏನು ವೆರೈಟಿ ಅಂತಂದರೆ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಅಂತ ತಗೊಳ್ಳೋಣ ಸೊ ದಿಸ್ ಇಸ್ ಒನ್ ಅನದರ್ ಪ್ರಾಡಕ್ಟ್ ಲೈನ್ ಸೊ ನೀವು ನನ್ನ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ಪ್ರಾಡಕ್ಟ್ ಲೈನ್ ಅಂದರೆ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಸೊ ಐ ಟಿ ಸಿ ಏನು ಮಾಡ್ತಾಯಿದೆ ಇನ್ನೂ ಒಂದು ಹೆಲ್ತ್ ಕೇರ್ ಪ್ರಾಡಕ್ಟ್ ಅನ್ನೋ ಕ್ಯಾಟಗರಿ ಕ್ಯಾಟಿಗರೀನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಳ್ಳುತ್ತೆ ಅಂಡರ್ಸ್ಟುಡ್ ಸೊ ಈ ರೀತಿ ಹೊಸ ಪ್ರಾಡಕ್ಟ್ ಲೈನ್ನ ಆ್ಯಡಪ್ ಮಾಡೋಕ್ಕೆ ನೋಡ್ಬೋದು ಅಥವಾ ಎಕ್ಸಿಸ್ಟಿಂಗ್ ಪ್ರಾಡಕ್ಟ್ ಲೈನ್ಸಲ್ಲಿ ಸೇ ಫಾರ್ ಎಕ್ಸಾಂಪಲ್ ನಾನು ಸ್ಟೇಷ್ನರಿ ಅಂತ ಹೇಳಿದೆ ಸ್ಟೇಷ್ನರಿಯಲ್ಲಿ ಪೆನ್ ಪೆನ್ಸಿಲ್ಸ್ ಇರುತ್ತೆ ಬುಕ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ ಮತ್ತು ಹೊಸದಾಗಿ ಇವಾಗ ದಿಸ್ ಬ್ಲೋಯಿಂಗ್ ಸ್ಕೆಚ್ಚಸ್ ಬರುತ್ತೆ ಈಗ ಅಂಡರ್ಸ್ಟೂಡ್ ಆ ಸ್ಕೆಚ್ಚನ್ನ ನಾವು ಬ್ಲೋ ಮಾಡಿದರೆ ಬಾಯಿಂದ ಅದು ಸ್ಪ್ರಿಂಕಲ್ ಆಗುತ್ತೆ ಕಲರು ಸ್ಪ್ರೆಡ್ ಆಗುತ್ತೆ ನಮ್ಮ ಪೇಂಟಿಂಗ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಎಕ್ಸಿಸ್ಟಿಂಗ್ ಆಲ್ರೆಡಿ ಸ್ಟೇಷ್ನರಿ ಅನ್ನೋ ಪ್ರಾಡಕ್ಟ್ ಲೈನ್ ಇದೆ ಅದಕ್ಕೆ ಇನ್ನೂ ಒಂದು ಪ್ರಾಡಕ್ಟ್ನ ಆ್ಯಡ್ ಮಾಡ್ತಾ ಇದ್ದಾರೆ ಸೊ ದಿಸ್ ಇಸ್ ದಿಸ್ ಬ್ಲೋಯಿಂಗ್ ಸ್ಕೆಚಸ್ ಅಂತ ಅಂದ್ಕೊಳ್ಳಿ ಸೊ ಈ ರೀತಿ ಇನ್ವೆಸ್ಟ್ಮೆಂಟ್ಸ್ನ ನೋಡ್ಕೋಬೋದು ಸೊ ಐ ಮೀನ್ ದೆ ದೆಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ಆಲ್ಟರ್ನೇಟಿವ್ಸ್ ಅಲ್ವಾ ಸೊ ಅದನ್ನು ನಾವು ಜನ್ರೇಟ್ ಮಾಡಬೇಕಾಗುತ್ತೆ ಸೊ ಹೊಸ ಪ್ರಾಡಕ್ಟ್ ಲೈನ್ ಅಡಾಪ್ಟ್ ಮಾಡಬೇಕಾ ಅಥವಾ ಇರೋ ಪ್ರಾಡಕ್ಟ್ ಲೈನ್ಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾ ಅಥವಾ ಆಲ್ರೆಡಿ ನಾವು ಏನು ಪ್ರೊಡಕ್ಷನ್ ಮಾಡ್ತಾ ಅದಕ್ಕೆ ಕಾಸ್ಟ್ ಕಡಿಮೆ ಮಾಡಿಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಬೇಕಾ ಸೊ ಇದರಲ್ಲಿ ನಮಗೆ ತ್ರೀ ಪ್ರಪೋಸಲ್ಸ್ ಇರುತ್ತೆ ದಿಸ್ ಇಸ್ ಪ್ರಾಡೆಕ್ಟ್ ಪ್ರಾಜೆಕ್ಟ್ ಜನರೇಷನ್ ಅಂಡರ್ಸ್ಟುಡ್ ನೆಕ್ಸ್ಟ್ ಗೋಸ್ ಫಾರ್ ಪ್ರಾಜೆಕ್ಟ್ ಇವ್ಯಾಲ್ಯೇಷನ್ ಸೊ ನಾವು ಯಾವುದೋ ಒಂದು ಪ್ರಾ ಇದು ಇನ್ವೆಸ್ಟ್ಮೆಂಟ್ಸ್ ಇದ್ರೆ ಈ ಸ್ಟ್ರೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಚೂಸ್ ಮಾಡಿದಾಗ ಇದನ್ನು ತರುವಾಗಿ ಇನ್ ಇವ್ಯಾಲ್ವೇಟ್ ಮಾಡಬೇಕು ಸೊ ಇವ್ಯಾಲ್ಯುವೇಷನ್ ಇನ್ ಟರ್ಮ್ಸ್ ಆಫ್ ವಾಟ್ ನಾವು ಎಷ್ಟು ಕಾಸ್ಟ್ ಹಾಕಿದ್ದೀವಿ ನಮಗೆ ಎಷ್ಟು ಬೆನಿಫಿಟ್ಸ್ ಬರುತ್ತೆ ಅದರಿಂದ ಓಕೆ ಸೊ ಇದನ್ನ ಇವ್ಯಾಲ್ಯುವೇಟ್ ಮಾಡಬೇಕಾಗುತ್ತೆ ಸೊ ಹಿಯರ್ ಇಟ್ ಹ್ಯಾಸ್ ಟು ಬಿ ಕೇರ್ಫುಲಿ ಅನಲೈಸ್ಡ್ ಸೊ ಯಾಕಂತಂದರೆ ದಿಸ್ ಪ್ರಾಜೆಕ್ಟ್ ನಾವು ಒನ್ಸ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಮಗೆ ರಿಟರ್ನ್ಸ್ ಬರೋದು ದಟ್ ಈಸ್ ಸೆಕೆಂಡ್ರಿ ಇಟ್ ಡಿಪೆಂಡ್ಸ್ ಅಪಾನ್ ದಿ ಫ್ಯೂಚರ್ ಹೆನ್ಸ್ ಫೋರ್ ಇಟ್ ಇನ್ವಾಲ್ವ್ಸ್ ಟೂ ಮಚ್ ಆಫ್ ರಿಸ್ಕ್ ಓಕೆ ಸೊ ಈ ರಿಸ್ಕ್ನ ಮೈಂಡಲ್ಲಿ ಇಟ್ಕೊಂಡು ಕೇರ್ಫುಲ್ಲಾಗಿ ಅನಲೈಸ್ ಮಾಡಿ ಆಮೇಲೆ ನಾವು ಕ್ಯಾಪಿಟಲ್ ಬಜೆಟಿಂಗ್ನ ಚೂಸ್ ಮಾಡಬೇಕಾಗುತ್ತೆ ಅಂಡರ್ಸ್ಟುಡ್ ನೆಕ್ಸ್ಟ್ ವಿ ಹ್ಯಾವ್ ಪ್ರಾಜೆಕ್ಟ್ ಸೆಲೆಕ್ಷನ್ ಸೊ ಪ್ರಾಜೆಕ್ಟ್ ಸೆಲೆಕ್ಷನ್ ಹಿಯರ್ ದೇ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದಿ ಬೆಸ್ಟ್ ಪ್ರಾಜೆಕ್ಟ್ ಹಿಯರ್ ಸೊ ನಾವು ಕಾಸ್ಟ್ಗೂ ಬೆನಿಫಿಟ್ಸ್ಗೆ ರಿಲೇಟ್ ಮಾಡಿ ಯಾವುದು ನಮಗೆ ಬೆಸ್ಟು ಅಂತ ಈ ಸ್ಟೇಜಲ್ಲಿ ಚೂಸ್ ಮಾಡುವಂಥದ್ದು ಇಲ್ಲಿ ಸ್ಕ್ರೀನಿಂಗ್ ಆ್ಯಂಡ್ ಸೆಲೆಕ್ಷನ್ ಪ್ರೊಸೀಜರ್ಸ್ ಆಫ್ ಫಾಮ್ಸ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಇನ್ ರಿಯಲ್ ಲೈಫ್ ಸಿಚುವೇಶನ್

ಇನ್ ಆರ್ಡರ್ ಟು ಸೆಲೆಕ್ಟ್ ದಿಸ್ ದೇ ಹ್ಯಾವ್ ಟು ಕನ್ಸಲ್ಟ್ ವಿತ್ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಹೆಡ್ ಯಾರು ಇರ್ತಾರೋ ಅವ್ರನ್ನ ಕನ್ಸಲ್ಟ್ ಮಾಡಿ ಯಾವ ಪ್ರಪೋಸಲ್ನ ಚೂಸ್ ಮಾಡ್ಬೇಕು ನಾವು ಅಂಡರ್ಸ್ಟುಡ್ ದಟ್ ದೇ ಹ್ಯಾವ್ ಟು ಬಿ ಸೆಲೆಕ್ಟೆಡ್ ಹಿಯರ್

ನಮ್ಮ ಹತ್ರ ಇರೋ ಫಂಡ್ಸ್ನ ಯಾವ ರೀತಿ ನಾವು ಡಿಪ್ಲಾಯ್ ಮಾಡಬೇಕು ಎಫೆಕ್ಟಿವ್ ಆಗಿ ಯೂಸ್ ಮಾಡಬೇಕಾಗುತ್ತೆ ವೆದರ್ ಟು ಇನ್ವೆಸ್ಟ್ ಆನ್ ಕ್ಯಾಪಿಟಲ್ ಅಸೆಟ್ಸ್ ಆರ್ ವೆದರ್ ಟು ಗಿವ್ ದಟ್ ಅಮೌಂಟ್ ಫಾರ್ ರನ್ನಿಂಗ್ ದಿ ಪ್ರಾಜೆಕ್ಟ್ ಸೊ ಕೆಲವೊಂದು ಫಾರ್ಮ್ಸ್ ಆಲ್ರೆಡಿ ಕ್ಯಾಪಿಟಲ್ ಅಸೆಟ್ಸ್ ಪರ್ಚೇಸ್ ಮಾಡಿಟ್ಟಿರುತ್ತೆ ಹಾಗಾಗಿ ಪ್ರಾಜೆಕ್ಟ್ಗೆ ಡೈರೆಕ್ಟಾಗಿ ಅಮೌಂಟ್ನ ಹಾಕುತ್ತೆ ಕೆಲವೊಂದು ಫಾರ್ಮ್ಸು ಇನಿಷಿಯಲ್ ಸ್ಟೇಜಲ್ಲಿ ಎಕ್ವಿಪ್ಮೆಂಟ್ಸ್ ಬೇಕೇ ಬೇಕಾಗುತ್ತೆ ಸೊ ಎಲ್ಲಿ ಹೇಗೆ ನಾವು ಫೈನಲ್ ಆಗಿ ಅಮೌಂಟ್ನ ಎಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ ರೈಸಿಂಗ್ ಸೋರ್ಸ್ ಒಂದು ಇನ್ವೆಸ್ಟ್ಮೆಂಟ್ ಸೋರ್ಸ್ ಒಂದು ಅಂಡರ್ಸ್ಟುಡ್ ಸೊ ಫೈನಲಿ ಇದನ್ನು ಮಾಡಬೇಕು ಅಂತಂದರೆ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ನ ಫಾಲೋ ಮಾಡಿ ಪೀರಿಯಾಡಿಕಲ್ ಆಗಿ ರಿಪೋರ್ಟ್ಸ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಅಂಡರ್ಸ್ಟುಡ್ ಫಸ್ಟ್ ಒನ್ ಏನು ಫಸ್ಟ್ ನಾವೇನು ಮಾಡಬೇಕು ಅಂತಂದರೆ ಪ್ರಾಜೆಕ್ಟು ಜನರೇಟ್ ಮಾಡಬೇಕು ಸೊ ಯಾವ ಟೈಪ್ ಯಾವ ಆಲ್ಟರ್ನೇಟಿವ್ಸ್ ಬೆಸ್ಟ್ ನಮಗೆ ಅನ್ನೋದು ಐಡಿಯಾಸ್ ಇಟ್ಕೋಬೇಕಾಗುತ್ತೆ ಮತ್ತೆ ಅದನ್ನು ಸ್ಕ್ರೀನಿಂಗ್ ಮಾಡಬೇಕಾಗುತ್ತೆ ಮತ್ತೆ ಅದನ್ನು ಸೆಲೆಕ್ಷನ್ ಮಾಡಿಬಿಟ್ಟು ಫೈನಲ್ ಆಗಿ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥದ್ದು ಅಂಡರ್ಸ್ಟು ದಿಸ್ ಈಸ್ ಔ ದ ಕ್ಯಾಪಿಟಲ್ ಬಜೆಟಿಂಗ್ ವಿಲ್ ಬಿ ಸಕ್ಸಸ್ಫುಲ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಅಪ್ ವಿತ್ ದಿ ಪ್ರಾಬ್ಲಮ್ಸ್ ಸೊ ಯಾವ ರೀತಿ ನಾವು ಕ್ಯಾಪಿಟಲ್ ಬಜೆಟಿಂಗಲ್ಲಿ ಪ್ರಾಬ್ಲಮ್ಸ್ನ ವರ್ಕೌಟ್ ಮಾಡಬೇಕು ಓಕೆ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಟ್ ಮಿ ಗೈಸ್ ಹ್ಯಾವ್ ಎ ಗುಡ್ ಡೇ